बोलो भारत माता की जय स्वतंत्र हिंदुस्तान की जय वंदे मातरम वंदे मातरम प्रीवियस एपिसोड ಗೆ ಒಳ್ಳೆ ರೆಸ್ಪಾನ್ಸ್ ಇತ್ತು ಜೋಗದ ನಂತರ ನಾವು ಬಂದಿದ್ದು ನಮ್ಮೂರಿಗೆ ತಾಳಗುಪ್ಪಕ್ಕೆ ತಾಳಗುಪ್ಪಕ್ಕೆ ಬರ್ತೀವಿ ತುಂಬಾ ವರ್ಷ ಆಗಿತ್ತು ಇದು ಕೂಡ ಅನ್ಪ್ಲಾನ್ ಟ್ರಿಪ್ ಆಗಿತ್ತು ಸೊ ಮೋಡ ಕವಿದ ವಾತಾವರಣ ಇತ್ತು ಆದ್ರೆ ಮಳೆ ಅಂತ ಏನು ಜಾಸ್ತಿ ಇರಲಿಲ್ಲ ನಾವು ಭೇಟಿ ಕೊಟ್ಟಂತಹ ದಿನ ಸ್ವಾತಂತ್ರ್ಯೋತ್ಸವದ ದಿನವಾಗಿತ್ತು ಎದುರುಗಡೆ ಇದ್ದಂತಹ ಶಾಲೆಯಲ್ಲಿ ಸ್ವಾತಂತ್ರ್ಯೋತ್ಸವದ ಆಚರಣೆ ನಡೀತಾ ಇತ್ತು ಇದರಲ್ಲಿ ನಾವು ಕೂಡ ಮಕ್ಕಳೊಂದಿಗೆ ಭಾಗಿಯಾಗಿದ್ವಿ ಇಲ್ಲಿಗೆ ಭೇಟಿ ಕೊಟ್ಟಾಗ ನನಗೆ ನೆನಪಾಗ್ತಿದ್ದು ನಾನು ಜಗಳೂರು ಸೀರೀಸ್ ಮಾಡಿದಾಗ ಅಲ್ಲಿ ಒಂದು ಶಾಲೆಯನ್ನು ನಾನು ಕವರ್ ಮಾಡಿದ್ದೆ ಸೊ ಅದೇ ಶಾಲೆ ಕೂಡ ನನಗೂ ನೆನಪಾಗ್ತಾ ಇತ್ತು ಇನ್ ಕೇಸ್ ನೀವೇನಾದರೂ ಆ ಸೀರೀಸ್ ಅಥವಾ ಆ ಪರ್ಟಿಕ್ಯುಲರ್ ಎಪಿಸೋಡ್ ನೋಡಿಲ್ಲ ಅಂದ್ರೆ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಶೇರ್ ಮಾಡಿರ್ತೀನಿ ನೀವು ಅಲ್ಲಿಂದ ನೋಡಬಹುದು ಇಲ್ಲಿ ಇದ್ದಂತಹ ಪ್ರತಿಯೊಂದು ಚಾರ್ಟ್ ಆಗಿರ್ಬೋದು ಅಥವಾ ಸರ್ಟಿಫಿಕೇಟ್ಸ್ ಆಗಿರ್ಬೋದು ಪ್ರತಿಯೊಬ್ಬ ವಿದ್ಯಾರ್ಥಿಯ ಪರಿಶ್ರಮವನ್ನ ತೋರಿಸ್ತಾ ಇತ್ತು ಬೈ ದ ವೇ ಬೋಟ್ ಇಂದ ಒಂದು ಹೊಸ ಪ್ರಾಡಕ್ಟ್ ಬಂದಿದೆ ಬೋಟ್ ಕಂಪನಿಯಿಂದ ಒಂದು ಪವರ್ ಬ್ಯಾಂಕ್ ನ ಲಾಂಚ್ ಮಾಡಿದ್ದಾರೆ ಅದ್ರ ಬಗ್ಗೆ ನಾನು ಲಿಂಕ್ ನ ಡಿಸ್ಕ್ರಿಪ್ಷನ್ ಅಲ್ಲಿ ಶೇರ್ ಮಾಡಿರ್ತೀನಿ ಒಳ್ಳೆ ಆಫರ್ಸ್ ಇದೆ ಅದರಿಂದ ನೀವು ಆಫರ್ಸ್ ಮುಖಾಂತರ ನೀವು ಆ ಪ್ರಾಡಕ್ಟ್ ನ ಪರ್ಚೇಸ್ ಮಾಡಬಹುದು
ಕ್ಲಾಸ್ ವಿಶ್ರಾಮ್, ಕ್ಲಾಸ್ ಸಾವಧಾನ್. ನೆರೆದಿರುವ ಎಲ್ಲ ಗಣ್ಯರಿಗೂ ಹಾಗೂ ನನ್ನ ಮುದ್ದು ಮಕ್ಕಳಿಗೂ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳು. ಇವತ್ತಿನ ಈ 77ನೇ ಸ್ವಾತಂತ್ರ್ಯ ದಿನಾಚರಣೆಯನ್ನು ಧ್ವಜಾರೋಹಣ ಕಾರ್ಯಕ್ರಮಕ್ಕೆ ಆಗಮಿಸಬೇಕು ಅಂತ ಹೇಳಿ ನಮ್ಮ ಅಧ್ಯಕ್ಷರನ್ನ ಕೇಳ್ಕೊಂಡಾಗ ಅವರು ಸಂತೋಷದಿಂದ ಒಪ್ಪಿ ಈ ಕಾರ್ಯಕ್ರಮವನ್ನು ನಡೆಸಿಕೊಟ್ಟಿರ್ತಾರೆ. ಅವರಿಗೆ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಮತ್ತು ಊರಿನ ಗಣ್ಯರಾಗಿರುವಂತಹ ಶ್ರೀಯುತ ಸೋಮಣ್ಣನವರು, ಶ್ರೀಯುತ ಶಾಂತಣ್ಣನವರು, ಶ್ರೀಯುತ ಜಗನ್ನಾಥ್ ಅವರು, ಶ್ರೀಯುತ ರಾಮಣ್ಣನವರು, ಮತ್ತು ಶ್ರೀಯುತ ಪ್ರಮೋದ್ ಕುಮಾರ್, ಮತ್ತು ಪವಿತ್ರ ಕುಮಾರ್, ಮತ್ತು ಅವ್ರ ಮಗ ಇಲ್ಲಿಗೆ ಆಗಮಿಸಿ, ಮತ್ತು ನಮ್ಮ ಶ್ವೇತಾ ಮೇಡಮ್ ಅವರು, ಆಮೇಲೆ ಶ್ರೀಮತಿ ಕಲ್ಪನಾ ನಾರಾಯಣ್ ಅವರು, ಮತ್ತು ನಮ್ಮ ಅಡುಗೆಯವರಾಗಿರುವಂಥ ಶ್ರೀಮತಿ ವನಜಾಕ್ಷಮ್ಮನವರು ಇಲ್ಲಿಗೆ ಆಧಾರದಿಂದ ಆಗಮಿಸಿರ್ತಾರೆ. ಅವರಿಗೆ ಎಲ್ಲರಿಗೂ ಶಿಕ್ಷಕ ವೃತ್ತದ ಪರವಾಗಿ ಹಾಗೂ ವಿದ್ಯಾರ್ಥಿಗಳ ಪರವಾಗಿ ಹೃತ್ಪೂರ್ವಕವಾದ ಸ್ವಾಗತವನ್ನು ಕೊಡ್ತೇನೆ. ಮತ್ತು ಸಮಯಕ್ಕೆ ಸರಿಯಾಗಿ ನಾವೆಲ್ಲ ಹೇಳಿದಂಥ ಸೂಚನೆಗೆ ಅನುಸಾರವಾಗಿ ಮಕ್ಕಳೆಲ್ಲರೂ ತುಂಬ ಸಂತೋಷದಿಂದ ಮತ್ತು ಉತ್ಸಾಹದಿಂದ ರೆಡಿಯಾಗಿ ಬಂದಿರ್ತಾರೆ. ಅವರಿಗೆ ನಾನು ವೈಯಕ್ತಿಕವಾಗಿ ಸ್ವಾಗತವನ್ನು ಕೊಡ್ತಾ ಇದ್ದೀನಿ. ಸ್ವಾತಂತ್ರ್ಯ ದಿವಸ ನಾವಿಲ್ಲಿದ್ದು ಮಕ್ಕಳ ಜೊತೆ ಇಲ್ಲ ಈ ದಿನಾಚರಣೆನ ಆಚರಿಸ್ತಿರೋದು ತುಂಬ ಸಂತೋಷ. ಮಕ್ಕಳೇ, ನಾಳೆ ದಿವಸ ಎಲ್ಲರೂ ಚೆನ್ನಾಗಿ ಓದಿ ಒಳ್ಳೆ ಒಳ್ಳೆ ಭವಿಷ್ಯ ತಗೊಂಡು ಬೆಳಗಬೇಕು, ದೇಶ ಬೆಳಗಬೇಕು ಅನ್ನೋದು ನಾನು ಆಸೆ. ಮಕ್ಕಳಿಂದ ಒಂದು ನಾಲ್ಕು ಮಕ್ಕಳು ಭಾಷಣ ಮಾಡ್ಕೊಂಡಿದ್ದಾರೆ. ತಾಯಿ ಶ್ರೀ, ನಾಲ್ಕನೇ ತರಗತಿ. ನಾನು ನನ್ನ ದೇಶವನ್ನು ತುಂಬಾ ಪ್ರೀತಿಸುತ್ತೇನೆ ಮತ್ತು ನಾನು ಭಾರತೀಯನನ್ನು ಹೆಮ್ಮೆ ಪಡುತ್ತೇನೆ ಎಂದು ತಿಳಿಸುತ್ತಾ ನನ್ನ ಈ ಭಾಷಣವನ್ನು ಮುಗಿಸುತ್ತೇನೆ. ಜೈ ಹಿಂದ್. ತಾಯಿ ಶ್ರೀ ಅವಳಿಗೆ ಧನ್ಯವಾದಗಳು. ಧನ್ಯ. 5ನೇ ತರಗತಿ. ಎಲ್ಲರಿಗೂ ಶುಭ ಮುಂಜಾನೆ. ನನ್ನ ಹೆಸರು ಧನ್ಯ. ನಾನು 5ನೇ ತರಗತಿಯ ವಿದ್ಯಾರ್ಥಿ. ನಿಮ್ಮೆಲ್ಲರಿಗೂ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳು. ಈ ದಿನ ಆಗಸ್ಟ್ 15 ಹಾಗೂ ಇಂದು ನಾನು ನಿಂಪಮ್ಮಿ, ಯಾರಿಗೆಲ್ಲ ಏನು ಕಮ್ಮಿ. ಈ ಒಂದು ಪ್ರಯತ್ನ ನಿಮಗೆ ಹೇಗೆ ಅನ್ನಿಸ್ತು ದಯವಿಟ್ಟು ಕಮೆಂಟ್ ಸೆಕ್ಷನ್ ನಲ್ಲಿ ತಿಳಿಸಿ. ಹಾಗೆ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಮತ್ತೆ ನೆಕ್ಸ್ಟ್ ಎಪಿಸೋಡಲ್ಲಿ ಸಿಗ್ತೀನಿ. ಧನ್ಯವಾದಗಳು.